ಇದು ಚಿಂತಾಮಣಿ ಕಥೆಯಾದ್ರೆ ಮತ್ತೊಂದು ಕಡೆ ಎಣ್ಣೆ ಕಿಕ್ಕಲಿ ರಸ್ತೆಯಲ್ಲೇ ಯುವತಿ ಕಿರಿಕ್ ಮಾಡಿದಾಳೆ ನೆಲ್ಯ ಹುದಿ ಕೆರೆಯಲ್ಲಿ ಯುವತಿ ರಬ್ಬಾಟವನ್ನ ಮಾಡಿದಾಳೆ ಕಂಡು ಕಂಡವರ ಮೇಲೆ ಕಲ್ಲೆಸೆದು ಮನ ಬಂದಂತೆ ವರ್ತಿಸಿದ್ದಾಳೆ ಈ ಯುವತಿ ನೆಲ್ಯ ಹುದಿ ಕೆರೆಯಲ್ಲಿ ಯುವತಿ ಕುಡಿದು ರಂಪಾಟವನ್ನ ಮಾಡಿದಾಳೆ ಕಂಡು ಕಂಡವರ ಮೇಲೆ ಕಲ್ಲೆಸೆದು ಮನ ಬಂದಂತೆ ಯುವತಿ ವರ್ತಿಸಿದ್ದಾಳೆ ಕೊಡಗು ಜಿಲ್ಲೆ ನೆಲ್ಯ ಹುದಿ ಕೆರೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಸೋಮವಾರಪೇಟೆ ತಾಲೂಕಿನ ನೆಲ್ಯ ಹುದಿ ಕೆರೆಯಲ್ಲಿ ಯುವತಿ ರಂಪಾಟ ಮಾಡಿದ್ದು ಯುವತಿಯ ವರ್ತನೆಯನ್ನ ನೋಡಿ ಜನ ಹೈರಾಣ ಆಗಿದ್ದಾರೆ ಸೋಮವಾರಪೇಟೆಯ ನೆಲ್ಯ ಹುದಿ ಕೆರೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಯುವತಿ ಕುಡಿದ ಮತ್ತಿನಲ್ಲಿ ಕಂಡು ಕಂಡವರ ಮೇಲೆ ಕಲ್ಲನ್ನ ಎಸೆದು ರಂಪಾಟವನ್ನ ಮಾಡಿರುವಂತದ್ದು ಇನ್ನು ಜನ ಕೂಡ ಯುವತಿಯ ವರ್ತನೆಯನ್ನ ಕಂಡು ಹೈರಾಣ ಆಗಿದ್ದಾರೆ ನಡು ರಸ್ತೆಯಲ್ಲೇ ಕಲ್ಲನ್ನ ಹಿಡಿದು ಕಂಡು ಕಂಡವರ ಮೇಲೆ ಆಕೆ ಕಲ್ಲೆಸೆದು ಕಿರಿಕ್ ಮಾಡಿದ್ದಾಳೆ ಇನ್ನು ಎಣ್ಣೆ ಕಿಕ್ನಲ್ಲಿ ಕುಡುಕರು ಮಾಡಿರುವ ಅವಾಂತರ ಒಂದ ಎರಡ ಬಾಟಲ್ ಸಿಕ್ಕಿದ ಖುಷಿಯಲ್ಲಿ ಫುಲ್ ನಶೆ ಏರಿಸಿಕೊಂಡು ಫುಲ್ ಸಾಂಗ್ ಹಾಡ್ತಾ ಇದ್ದಾರೆ ರಸ್ತೆಯಲ್ಲಿ ಎಲ್ಲಂದ್ರಲ್ಲಿ ಕುಡಿದು ಮಳಗಿದ್ರು ಕೆಲವರು ಮದ್ಯ ಕೊಟ್ಟು ಸರ್ಕಾರಕ್ಕೆ ಬಹುಪರಾಗ ಅಂತ ಮದ್ಯ ಕೊಟ್ಟಂತ ಸರ್ಕಾರಕ್ಕೆ ಬಹುಪರಾಗ ಅಂತ ಹೇಳಿದ್ದಾರೆ ಕೆಲವರು ಅಣ್ಣವರ ಹಾಡನ್ನ ಹಾಡ್ತಾ ಇದ್ದಾರೆ ಇನ್ನು ಕೆಲವರು ರಸ್ತೆಯನ್ನೇ ಸರ್ವೆ ಮಾಡೋ ಲೆವೆಲ್ ಗೆ ತೂರಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಯಾವ ಯಾವ ರೀತಿಯಾದಂತ ಕುಡುಕರು ಅವಾಂತರ ಮಾಡಿದ್ದಾರೆ ಕುಡಿದು ಅನ್ನೋದನ್ನ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ಚಿಕ್ಕಮಂಗಳೂರು ಆನೇಕಲ್ ಗದಗ ರಾಯಚೂರು ಧಾರವಾಡ ಹಾಗೆ ಬೆಳಗಾವಿಯ ದೃಶ್ಯಗಳನ್ನ ನಾವು ತೋರಿಸ್ತಾ ಇದೀವಿ ಸಾಕಷ್ಟು ದಿನದಿಂದ ಕಾಯ್ತಾ ಇದ್ರು ಎಣ್ಣೆ ಯಾವಾಗ ಸಿಗುತ್ತಪ್ಪ ಅಂತ ಸೋ ಸರ್ಕಾರ ಕೂಡ ಫೈನಲಿ ಪರ್ಮಿಷನ್ ಕೊಟ್ಟಿದೆ ಸೋ ಸಿಕ್ಕಿದ್ದೆ ಚಾನ್ಸ್ ಅಂತ ಸಿಕ್ಕಾಪಟ್ಟೆ ಕುಡಿದು ಕೆಲವರು ರೋಡ್ ರೋಡ್ ನಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಹಾಡ್ ಹಾಡೋದು ಡಾನ್ಸ್ ಮಾಡೋದು ಹೀಗೆ ವಿಚಿತ್ರವಾಗಿ ಕುಡುಕರು ಆಡ್ತಾ ಇದ್ದಾರೆ ತುಂಬಾ ದಿನಗಳಾದ್ಮೇಲೆ ಕುಡುಕರಿಗೆ ಎಣ್ಣೆ ಸಿಕ್ಕಿರುವಂತದ್ದು ಸಾಕಷ್ಟು ಜನ ಕಾಯ್ತಾ ಇದ್ರು ಯಾವಾಗಪ್ಪ ಎಣ್ಣೆ ಸಿಗುತ್ತೆ ಅಂತ ಸೋ ಸರ್ಕಾರ ಕೂಡ ಪರ್ಮಿಷನ್ ಕೊಟ್ಟಿದೆ ಸೋ ಇದೇ ಖುಷಿಯಲ್ಲಿ ಫುಲ್ ಟೈಟ್ ಆಗಿ ಜನ ಖುಷಿಯ ಅಲೆಯಲ್ಲಿ ತೇಲಾಡ್ತಾ ಇದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ರ ಎಣ್ಣೆ ಸಿಕ್ಕಂತಹ ಖುಷಿಯಲ್ಲಿ ಕುಡುಕರು ಯಾವ ರೀತಿಯಾಗಿ ತೇಲ್ತಾ ಇದ್ದಾರೆ ಎಣ್ಣೆ ಕುಡಿದು ಅಂತ ಬಾಗಲಕೋಟೆ ಹಾಗೆ ಬಳ್ಳಾರಿ ದೃಶ್ಯವನ್ನ ಇದೀಗ ತೋರಿಸ್ತಾ ಇದೀವಿ ರಸ್ತೆಯಲ್ಲೇ ಉರುಳ ಸೇವೆಯನ್ನ ಕೂಡ ಮಾಡಿದಾನೆ ಓರ್ವ ಕುಡುಕ ಮತ್ತೊಂದ್ ಕಡೆ ಬಳ್ಳಾರಿಯಲ್ಲಿ ಜನ ಎಣ್ಣೆ ಕುಡುಕರು ಎಣ್ಣೆ ಸಿಕ್ಕಂತಹ ಖುಷಿಯಲ್ಲಿ ಕುಡಿದು ಕಿಕ್ಕಲಿ ತೇಲಾಡ್ತಾ ಇದ್ದಾರೆ ಸೊ ರಾಜ್ಯಾದ್ಯಂತ ಇದೀಗ ಕುಡುಕರಿಗೆ ಇವತ್ತು ಒಂದ್ ರೀತಿ ಹಬ್ಬ ಅಂದ್ರೂ ಕೂಡ ತಪ್ಪಾಗ್ಲಾರ್ದು ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಂತೂ ಫುಲ್ ಕ್ಯೂ ನೆಲ ಹೊಲ ಗದ್ದೆ ನಡುವೆ ಇರೋ ವೈನ್ ಶಾಪ್ ಮುಂದೆ ಕಿಲೋಮೀಟರ್ ಗಟ್ಟಲೆ ಜನ ಕ್ಯೂ ನಿಂತಿದ್ದ ದೃಶ್ಯ ಕಂಡು ಬಂದಿದೆ ನಾವೀಗ ತೋರಿಸ್ತಾ ಇರುವಂತಹ ದೃಶ್ಯ ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿ ಜನ ಕಿಲೋಮೀಟರ್ ಗಟ್ಟಲೆ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಲ್ಲಿ ಕರೆಕ್ಟ್ ಆಗಿ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು ಯಾಕಂದ್ರೆ ಸರ್ಕಾರ ಒಂದಷ್ಟು ಕಂಡೀಷನ್ಸ್ ಅನ್ನ ಹಾಕಲಾಗಿತ್ತು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅದಕ್ಕೂ ಕೂಡ ಅಲ್ಲಿ ಮಾರ್ಕ್ ಮಾಡಲಾಗಿದೆ ಒಬ್ಬರಿಂದ ಒಬ್ಬರಿಗೆ ಎಷ್ಟಡಿ ಅಂತರ ಇರಬೇಕು ಅಂತ ಸೊ ಇದನ್ನ ಚಾಚು ತಪ್ಪದೆ ಅಲ್ಲಿ ಜನ ಕೂಡ ಪಾಲನೆ ಮಾಡಿದ್ದಾರೆ ಹೊಲ ಗದ್ದೆ ಮಧ್ಯದಲ್ಲಿ ಶಾಪ್ ಗಳಿಗೆ ಬಂದು ಜನ ಕ್ಯೂ ನಲ್ಲಿ ನಿಂತು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಲ್ಲಿ ನಿಂತು ಗಂಟಾನ್ ಗಟ್ಟಲೆ ಕಾದು ತಮಗೆ ಬೇಕಾದಂತಹ ಎಣ್ಣೆಯನ್ನ ಕೊಂಡುಕೊಂಡು ಹೋಗಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಯುವಕನೊಬ್ಬ ಎಣ್ಣೆಗಾಗಿ ಕೈನಲ್ಲಿ ಚಾಕು ಹಿಡಿದು ಬಂದಿದ್ದ ಗೊರಪ್ಪನಪಾಳ್ಯ ವೆನಿಲಾ ಸ್ಪರೇಟ್ ಬಳಿ ಈ ಒಂದು ಘಟನೆ ನಡೆದಿದೆ ಮದ್ಯ ಖರೀದಿಗೆ ಸೇರಿದ್ದ ಜನರಿಗೆ ಚಾಕು ತೋರಿಸಿ ಎಣ್ಣೆ ಕೊಡುವಂತೆ ಹೆದರಿಸಿದ್ದಾನೆ ಆದರೆ ಯುವಕನ ಬೆದರಿಕೆಗೆ ಬಗ್ಗದ ಜನರು ಚಾಕ್ ಹಿಡಿದುಕೊಂಡು ಬಂದ ಯುವಕನನ್ನ ಹಿಡಿದು ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಚಾಕು ಹಿಡಿದುಕೊಂಡು ಬಂದಿದ್ದ ಯುವಕನನ್ನ ಮಡಿವಾಳ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪೊಲೀಸರನ್ನ ನೋಡಿದ ಕೂಡಲೇ ಆತ ಜೊತೆಗಿದ್ದಂಥ ಆತನ ಜೊತೆಗಿದ್ದಂಥ ಇಬ್ಬರು ಪರಾರಿಯಾಗಿದ್ದಾರೆ ಓರ್ವ ಸಿಕ್ಕಿಬಿದ್ದಾನೆ
ಇನ್ನು ಬೆಂಗಳೂರಿನ ಕೆಲವೆಡೆ ಮಹಿಳೆಯರು ಯುವತಿಯರು ಎಣ್ಣೆ ಖರೀದಿಗೆ ಬಂದಿದ್ದಾರೆ ಕಸ್ತೂರ್ಬಾ ರಸ್ತೆಯಲ್ಲಿ ಮಹಿಳೆಯೊಬ್ಬರು ಮದ್ಯ ಖರೀದಿಗಾಗಿ ಬಂದು ನಿಂತಿದ್ದ ದೃಶ್ಯ ಕಂಡುಬಂತು ಕ್ಯೂನಲ್ಲಿ ನಿಂತಿದ್ದ ಕಾರಣ ಮಹಿಳೆ ಸ್ವಲ್ಪ ಸುಸ್ತಾಗಿದ್ರು ಆಮೇಲೆ ಆಕೆ ಸುಧಾರಿಸಿಕೊಂಡು ಮದ್ಯ ಖರೀದಿಸಿಕೊಂಡು ಮನೆಗೆ ಹೋದ್ರು ಇನ್ನು ಉಡುಪಿಯ ಮಣಿಪಾಲ್ನಲ್ಲೂ ಕೂಡ ಕೆಲ ಮಹಿಳೆಯರು ಯುವತಿಯರು ಮದ್ಯ ಖರೀದಿಸಿ ಖುಷಿಯಾಗಿ ಹೋದ ದೃಶ್ಯ ಕಂಡುಬಂತು ಹಲೋ